ಕನಕ ಹೇಗಿರೋ ನಾವು ಬೇಗ ಬಂದ್ಬಿಡ್ತೀವಲ್ಲ ಸುಮ್ಮನೆ ಯಾಕೆ ಎಲ್ಲರೂ ಎಬ್ಬಿಸೋದು ನಾವೇ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗೋಣ ಸರಿ ರೀ ಚಿಕ್ಕಮ್ಮ ನೀವು ಬೇರೆ ಒಬ್ಬರೇ ಇದ್ದೀರಿ ಚಿಕ್ಕಪ್ಪ ಮನೆಗೆ ಬಂದಿಲ್ಲ ಅಂತ ಗಾಬರಿ ಬೇರೆ ಆಗಿದ್ದೀರಿ ಫೋನ್ ಮಾಡಿ ಧೈರ್ಯ ಹೇಳೋದಕ್ಕಿಂತ ಎದ್ರಿಗೆ ಬಂದು ಮಾತಾಡ್ಸಿದ್ರೆ ಧೈರ್ಯ ಬರುತ್ತೆ ಅಂತ ಬಂದ್ವಿ ಚಿಕ್ಕಪ್ಪನ ಫೋನ್ ಏನಾದರೂ ಬಂದಿತ್ತಾ ಇಲ್ಲ ಕನಕ ಇನ್ನು ಯಾವ ಫೋನೂ ಬಂದಿಲ್ಲ ಅವ್ರ ಮೊಬೈಲ್ ಬೇರೆ ಇನ್ನೂ ಸ್ವಿಚ್ ಆಫ್ ಆಗೇ ಇದೆ ಅವ್ರಿಗೆ ಏನಾಗಿದೆಯೋ ಏನೋ ಅಂತ ನನಗಂತೂ ಎದೆ ಹೊಡ್ಕೋತಾ ಇದೆ ಅತ್ತೆ ಮಾವನಿಗೆ ಏನೂ ಆಗಿರಲ್ಲ ನೀವು ಧೈರ್ಯವಾಗಿರಿ ನನಗೆ ನಾನೇ ಎಲ್ಲ ರೀತಿಯಲ್ಲೂ ಸಮಾಧಾನ ಹೇಳ್ಕೊಂಡಿದ್ದಾಯ್ತು ಆದರೂ ಪ್ರತಿ ಕ್ಷಣಕ್ಕೂ ನನ್ನ ಆತಂಕ ಹೆಚ್ಚಾಗ್ತಾನೆ ಇದೆ ಅಲ್ಲ ಅವ್ರ ಕಾರ್ ಬೇರೆ ಮನೆ ಮುಂದೆ ನಿಲ್ಲಿಸಿ ಹೋಗಿದ್ದಾರೆ ಅವ್ರ ಕಾರ್ ಯಾಕೆ ಬಿಟ್ಟೋದ್ರು ನನಗಂತೂ ಅದೇ ಒಂದು ಪ್ರಶ್ನೆ ಆಗಿಬಿಟ್ಟಿದೆ ಕಾರ್ಗೇನೋ ಪ್ರಾಬ್ಲಮ್ ಇರ್ಬೋದು ಅಂತ ಇಲ್ಲೇ ಬಿಟ್ಟು ಹೋಗಿರ್ಬೋದಲ್ಲ ಹಾಗಂತ ಅವ್ರು ನನಗೆ ಹೇಳ್ಬೋದಾಗಿತ್ತು ತಾನೆ ನೀವು ಹೇಳೋದು ನಿಜಾನೇ ಯಾರಿಗೂ ಹೇಳದೆ ಎಲ್ಲಿ ಹೋದ್ರು ಅಂತ ಎಮರ್ಜೆನ್ಸಿ ಏನಿತ್ತು ಅಂತ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಮಿನಾಶ್ ಅವ್ರಿಗೆ ಏನಾಗಿದೆಯೋ ಏನೋ ಅವ್ರ ಮುಖ ನೋಡಿದೆ ನನಗಂತೂ ಕೈ ಕಾಲೇ ಆಡ್ತಿಲ್ಲ ಮಾಡ್ಕೊಳ್ಳಿ ಚಿಕ್ಕಮ್ಮ ಚಿಕ್ಕಪ್ಪಂಗೇನೂ ಆಗಿರಲ್ಲ ನೀವಿಷ್ಟು ಆತಂಕ ಪಡ್ತಿದ್ದೀರಿ ಅಂತ ಅವ್ರಿಗೆ ಗೊತ್ತಿರಲ್ವಾ ಅವರು ನಿಮ್ಮ ತರನೇ ಒದ್ದಾಡ್ತಿರ್ತಾರೆ ಯಾಕೆ ಏನೇನೋ ಕೆಟ್ಟದ್ದು ಯೋಚನೆ ಮಾಡಿ ಧೈರ್ಯಾಗಿ ಇರ್ತೀರಿ ಅದ್ ಸರಿ ನೀವು ಊಟ ಮಾಡಿದ್ರಾ ಕನಕ ಮೋಹನ್ ಇನ್ನೂ ಬಂದಿಲ್ಲ ಅವ್ರಿಗೇನಾಗಿದೆಯೋ ಗೊತ್ತಿಲ್ಲ ಇಂಥದ್ರಲ್ಲಿ ನಾನು ಊಟ ಹೇಗೆ ಮಾಡ್ಲಮ್ಮ ಗಂಟ್ಲಲ್ಲಿ ತುತ್ತಾದ್ರೂ ಹೇಗೆ ಇಳಿಯತ್ತೆ ಹಾಗಂತ ಉಪವಾಸ ಇರಕ್ಕಾಗತ್ತಾ ಚಿಕ್ಕಮ್ಮ ಬನ್ನಿ ಊಟ ಮಾಡಿ ಇಲ್ಲ ಕನಕ ಮೋಹನ್ ಮುಖ ನೋಡೋ ತನಕ ಊಟ ಅಲ್ಲ ಒಂದ್ ತೊಟ್ಟು ನೀರು ನನ್ನ ಗಂಟಲ್ಲಿ ಇಳಿಯಲ್ಲಮ್ಮ ಹೀಗೆ ಹಠ ಮಾಡಿದ್ರೆ ಹೇಗೆ ಚಿಕ್ಕಮ್ಮ ಇರಿ ನಾನೇ ತರ್ತೇನೆ ಕನಕ ತಗೊಳ್ಳಿ ಚಿಕ್ಕಮ್ಮ ಒಂದೆರಡು ತುತ್ತು ಊಟ ಮಾಡಿ ಬೇಡಮ್ಮ ಕನಕ ನನ್ನ ಕೈಲಿ ತಿನ್ನಕ್ಕಾಗಲ್ಲ ದಯವಿಟ್ಟು ಒತ್ತಾಯ ಮಾಡಬೇಡಮ್ಮ ಚಿಕ್ಕಮ್ಮ ಈಗ ನೀವು ನಾನು ಹೇಳ್ದ ಕೇಳಿಲ್ಲ ಅಂದ್ರೆ ನಾನು ಇನ್ನೊಂದ್ಸಲ ಈ ಮನೆ ಕಾಲೇ ಇಡಲ್ಲ ಅಷ್ಟೇ ಅಯ್ಯೋ ಯಾಕಮ್ಮ ಹೀಗೆಲ್ಲ ಮಾತಾಡಿ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸ್ತೀಯ ಮತ್ತೆ ಸುಮ್ಮನೆ ಊಟ ಮಾಡಿ ಬೇಡಮ್ಮ ನೀವು ಊಟ ಮಾಡಲೇಬೇಕು ಕೂತ್ಕೊಳ್ಳಿ ಚಿಕ್ಕಮ್ಮ ಜನ್ಮದಲ್ಲಿ ನೀ ನನಗ್ ತಾಯಿಯಾಗಿದ್ಯೋ ಏನೋ ಇವತ್ತು ನೀನ್ ನನಗ ಅನ್ನ ತಿನ್ನಿಸ್ತಾ ಇದೀಯ ಹೆತ್ತ ತಾಯಿಯಾಗಿ ನಾನೇ ನಿನ್ಗೆ ಒಂದ್ ದಿವಸನೂ ಊಟ ಮಾಡಿಸೋ ಭಾಗ್ಯ ಸಿಕ್ಕಿಲ್ಲಮ್ಮ ನಿಧಾನ ಚಿಕ್ಕಮ್ಮ ನೀರ್ ಕುಡಿದೆ ನೀನಿಲ್ಲೇ ಎದ್ಬಿಡು ನಾನು ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಬೇಡ ಅವಿನಾಶ್ ಪಾಪ ಇವಳು ಯಾಕೆ ನನ್ನ ಜೊತೆ ಇದ್ದು ನಿದ್ದೆ ಕೆಡಬೇಕು ನೀವಿಬ್ರು ಹೋಗಿ ಕನಕ ಇನ್ನು ಹೋಗಿ ಬಾಮ್ಮ ಹೇಳ್ದೆ ಕೇಳ್ದೆ ಇಲ್ಲೇ ಇದ್ರೆ ಅದಕ್ಕೆ ಏನಾದರೂ ಅನ್ಕೋತಾರೆ ಅದೆಲ್ಲ ಇರಲಿ ಚಿಕ್ಕಮ್ಮ ಮೊದಲು ನೀವು ಊಟ ಮಾಡಿ
ಇದ್ದೀಳಿ ಶ್ರೀ. ಏನೇ ನಿಂದು ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ ಶ್ರೀ? ಎದ್ದೇಳ್ರಿ ಮೇಲೆ. ನಂಗೆ ನಿದ್ದೆ ಬರ್ತಿದ್ರೆ ಸುಮ್ಮನೆ ಇರ. ಇಲ್ಲಿ ಮನೇನೆ ಹತ್ತಿ ಉರಿತಾ ಇದೆ, ನಿಮಗ್ ನಿದ್ದೆನಾ? ಏನೋ ಬೆಂಕಿ ಬಿದ್ದಿದ್ಯಾ? ಏನಾಯ್ತು? ಫೈರ್ ಬ್ರಿಗೇಡ್ ಫೋನ್ ಮಾಡಿದ್ಯಾ? ಹ್ಮ್, ನಿಮ್ಗೆ ನೀರ್ ಹೊಡೆದು ಎಪ್ಸಕ್ಕೆ ಫೈರ್ ಇಂಜಿನೇ ಬರ್ಬೇಕು ಬಿಡಿ. ನಿದ್ದೆಗಣ್ಣಲ್ಲಿ ಏನೆಲ್ಲ ಮಾತಾಡ್ತಿದ್ಯಲ್ಲ ಪ್ರಿಯ, ಬೆಂಕಿ ಅಂತ್ಯ, ನನಗೆ ನೀರ್ ಹೊಡೆದು ಎಬ್ಬಿಸ್ತೀನಿ ಅಂತ್ಯ, ಸುಮ್ನೆ ಮಲ್ಕೋ ಪ್ರಿಯ. ಶ್ರೀ, ಬೆಂಕಿ ಬೀಳೋದು ಅಂದ್ರೆ ಮನೆ ಹತ್ತಿ ಉರಿಯೋದಲ್ಲ, ಮನ್ಸುಗಳನ್ನ ಕಮರ್ಸೋ ಬೆಂಕಿ. ಈ ಮನೇಲಿ ಏನೇನ್ ನಡೀತಾ ಇದೆ ಗೊತ್ತಾ ನಿಮ್ಗೆ? ಅಂತದೇನ್ ನಡೀತು? ಹ್ಮ್, ಎಲ್ಲ ನಾನೇ ಹೇಳ್ತೀನಿ. ಗಡದ್ದ ಊಟ ಮಾಡಿ ಕುಂಭಕರ್ಣ ತರ ನಿದ್ದೆ ಮಾಡಿ, ಹೀಗೆ ಮೈ ಮರ್ತ್ ಮಲಗಿದ್ರೆ ಒಂದ್ ದಿವಸ ಕಳೆದು ಹೋಗ್ತೀರಾ, ಎದ್ದಾಗ ಎಲ್ಲ ಅವಕಾಶಗಳು ಕೈ ತಪ್ಪ ಹೋಗಿರತ್ತೆ. ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿವಾಗ? ಹೋಗಿ ನಿಮ್ಮ ಅಮ್ಮನ್ ಎಪ್ಸಿ, ನಾನ್ ಮಾತಾಡ್ಬೇಕು ಅವ್ರ ಜೊತೆ. ಈ ರಾತ್ರಿ ಇಲ್ಲ. ಹ್ಮ್, ಈ ರಾತ್ರಿಲೆ. ನಾಳೆ ಬೆಳಿಗ್ಗೆ ಮಾತಾಡಿದ್ರೆ ಆಯ್ತು ಮಲ್ಕೋ ಪ್ರಿಯ. ಈಗ್ಲೇ ಮಾತಾಡ್ಬೇಕು, ಈ ಕ್ಷಣನೇ ಮಾತಾಡ್ಬೇಕು. ಯಾಕೆ ಇಷ್ಟ ಹಠ ಮಾಡ್ತಿದ್ಯಾ? ಏನಂತ ಮಾತು? ಈ ಮನೆ ಗಂಡ್ಸು ತಾನೆ ನೀವು, ಎಲ್ಲ ಸೂಕ್ಷ್ಮಗಳು ಗೊತ್ತಿರ್ಬೇಕಿತ್ತು, ಗೊತ್ತಿಲ್ಲಲ್ವಾ? ತೆಪ್ಪು ಹೋಗಿ ನಿಮ್ಮ ಅಮ್ಮನ್ ಎಪ್ಸಿ, ನಾನ್ ಮಾತಾಡ್ತೀನಿ. ನಿಂದು ಒಳ್ಳೆ ಕಾಟ ಆಯ್ತಲ್ಲ, ಏನ್ ಪ್ರಪಂಚ ಮುಳುಗೋಗ್ತಾ ಇದ್ಯಾ? ಅಮ್ಮ ಸಿಟ್ ಮಾಡ್ಕೋತಾಳ ಏನು? ಶ್ರೀ, ಮೊದ್ಲು ಬನ್ನಿ ನೀವು. ಶ್ರೀ, ಈಗ ಬರ್ತೀರೋ ಇಲ್ವೋ? ಬನ್ನಿ ಅಂದ್ರೆ ಬರ್ಬೇಕು, ಬನ್ನಿ ಶ್ರೀ. ಶ್ರೀಕಾಂತ, ಯಾಕೋ ಇಷ್ಟೊತ್ತಲ್ಲಿ ಬಂದು ಬಾಗ್ಲು ಬಡಿತಾ ಇದ್ಯಾ? ಏನಾಯ್ತು ಅಮ್ಮ? ಅದು ಅದೇನು ಅಂತ ಹೇಳು. ಇವಳೇನು ನನ್ನ ಹತ್ರ ಈಗ್ಲೇ ಮಾತಾಡ್ಬೇಕಂತೆ. ಸಾರಿ ಅತ್ತೆ, ತುಂಬಾ ಅರ್ಜೆಂಟ್ ಇತ್ತು, ಅದಕ್ಕೆ ನಿಮ್ಮನ್ನ ಎಬ್ಬಿಸ್ಬೇಕಾಯ್ತು. ನನ್ನಿಂದ ನಿಮ್ಗೆ ತೊಂದರೆ ಆಯ್ತೋ ಏನೋ. ಪರವಾಗಿಲ್ಲ ಪ್ರಿಯ, ಅದೇನು ಅಂತ ಹೇಳು. ಅತ್ತೆ, ಈ ಮನೇಲಿ ಏನೇನೋ ನಡೀತಾ ಇದೆ, ಅದನ್ನ ನಿಮ್ಮ ಮಗ ಬಾಯಿ ಬಿಟ್ಟು ಹೇಳೋಕೆ ಹೆದರ್ಕೊಳ್ತಾ ಇದಾರೆ. ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ, ಆದ್ರೆ ಎಷ್ಟು ದಿನ ಅಂತ ಸುಮ್ಮನಿರ್ಲಿ? ಈ ವಿಷಯ ಹೇಳದೆ ಇದ್ರೆ ಈ ಮನೆಗೆ ನಾನು ದ್ರೋಹ ಮಾಡ್ದಾಗ ಅನ್ಸತ್ತೆ, ಅದಕ್ಕೆ ತಕ್ಷಣ ಎದ್ ಬಂದೆ. ಅತ್ತೆ, ಏನ್ ಹೇಳ್ತಾ ಇದೀಯ ನೀನು? ಹೌದತ್ತೆ, ಕನಕ ಮತ್ತೆ ಅವಿಮಾವ ಇಬ್ರು ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿಗೆ ಹೋದ್ರು? ಅದೇ ನಿಗುಡ, ನಾವು ದಿನ ರಾತ್ರಿ ಮಲಗಿದ್ಮೇಲೆ ಕನಕ ಮತ್ತೆ ಅವಿಮಾವ ಮನೆಯಿಂದ ಇದ್ದು ಹೊರಗಡೆ ಹೋಗ್ತಾರೆ. ಹೌದಾ? ಪ್ರಿಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಅಣ್ಣ ಅಥವಾ ಇಬ್ರು ರೂಮ್ ಅಲ್ಲೇ ಇದ್ದಾರೆ. ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ರೂಮ್ಗೆ ಹೋಗಿ ನೋಡ್ಕೊಂಡು ಬನ್ನಿ. ಹೇಳಿಲ್ವಾ ಅವ್ರ ಮನೇಲಿ ಇಲ್ಲ ಅಂತ? ನನಗ್ ತುಂಬಾ ಹಿಂದೆನೆ ಅನುಮಾನ ಬಂದಿತ್ತು, ಆದ್ರೆ ಯಾರ ಹತ್ರ ಹೇಳೋದು? ಎಷ್ಟೇ ಆಗ್ಲಿ, ನೀವು ಮನೆಗ್ ದೊಡ್ಡವರು, ನಿಮ್ ಗಮನಕ್ ತರಬೇಕಾಗಿದ್ದು ನನ್ ಕರ್ತವ್ಯ, ನಿಮ್ಗೆ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳ್ದೆ. ಅತ್ತೆ, ರಾತ್ರಿ 2 ಗಂಟೆಲಿ ಎದ್ದು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಏನಕ್ಕೆ ಅರ್ಥ? ಇಷ್ಟೊತ್ತಲ್ಲಿ ಎದ್ದು ಎಲ್ಲಿಗೆ ಹೋಗೋದಕ್ ಸಾಧ್ಯ? ಅತ್ತೆ, ನಾನ್ ಕನಕನ್ನ ತುಂಬಾ ಹಿಂದಿನಿಂದ ನೋಡಿದೀನಿ, ಅವಳಗೊಂಥರ ವಿಚಿತ್ರ ಹವ್ಯಾಸ ಇದೆ. ಈ ಭೂತ ಪ್ರೇತ ಈ ಮಾಟ ಮಂತ್ರ ಇದನ್ನೆಲ್ಲ ಅವಳು ನಂಬ್ತಾಳೆ. ಅದಕ್ಕೆ ಕಣಕ ರಾತ್ರೋ ರಾತ್ರಿ ಒಬ್ಬೊಬ್ಳು ಎದ್ದು ಹುಚ್ಚಿ ತರ ಮಾತಾಡ್ಕೋತಿದ್ಲು. ಓಹೋ, ಆ ಅನುಭವ ನಿಮ್ಗೂ ಆಗಿದ್ಯಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅತ್ತೆ, ಅವಳು ಮಾವನ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಯಾವುದೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇದ್ದಾಳೆ ಅನ್ಸುತ್ತೆ.
ಅಂದ್ರೆ ಅಂದ್ರೆ ಈ ಮಾಟ ಮಂತ್ರ ವಶೀಕರಣ ಅಂತಾರಲ್ಲ ಅದನ್ನ ಮಾಡಿಸೋದು ಮಂತ್ರ ತಂತ್ರದ ಮೂಲಕ ಮಾವನ್ ಕೈವಶ ಮಾಡ್ಕೊಳ್ಳೋದು ಆಮೇಲೆ ತಾನು ಅನ್ಕೊಂಡಿದ್ದನ್ನ ಸಾಧಿಸೋದು ಅತ್ತೆ ಅನ್ಕೊಂಡಿದ್ದನ್ನ ಸಾಧಿಸೋದು ಅಂದ್ರೆ ಅಂದ್ರೆ ಯಾರನ್ನ ನೀ ಮನೆ ಬಿಟ್ಟು ಓಡಿಸಬೇಕು ಅನ್ಕೊಂಡಿದ್ದಾಳೋ ಯಾರ ಆಸ್ತಿ ಕಿತ್ಕೋಬೇಕು ಅನ್ಕೊಂಡಿದ್ದಾಳೋ ಯಾರನ್ನ ಸಾಯಿಸಬೇಕು ಅನ್ಕೊಂಡಿದ್ದಾಳೋ ಅವಳ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತು ಅದನ್ನ ಮಾಡ್ಸಕ್ಕೆ ಹೋಗ್ತಿದ್ದಾಳೆ ಪ್ರಿಯಾ ಇದನ್ನೆಲ್ಲ ನಾನು ನಂಬಲ್ಲ ಸುಮ್ಮನೆ ನೀನು ಅವರ ಮೇಲೆ ಏನೇನೋ ಹೇಳಬೇಡ ಶ್ರೀ ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಯಾರಿಗೂ ಹೇಳದೆ ಕೇಳದೆ ಹೊರಗೆ ಹೋಗುವಂತ ಅವಶ್ಯಕತೆ ಏನಿತ್ತು ಹೇಳಿ ಅಯ್ಯೋ ರಾಮ ನಂಗದ್ರ ಸುಳಿವೇ ಸಿಗ್ಲಿಲ್ವಲ್ಲ ಆ ಕನಕ ಇವತ್ ಮನೆಗೆ ವಾಪಸ್ ಬರ್ಲಿ ಹೊಸಲು ದಾಟಿ ಹೋಗ್ಬಾರ್ದು ಹಾಗ ಮಾಡ್ತೀನಿ ಅಯ್ಯೋ ಅತ್ತೆ ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿರಾ ಅವ್ರು ಎಲ್ಲಿಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಪತ್ತೆ ಹಚ್ಚಿ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸ್ಬೇಕು ಒಂದ್ ವೇಳೆ ನನ್ಗೇನಾದ್ರೂ ಸುಳಿವು ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರೆಲ್ಲ ಕೇರ್ಫುಲ್ ಆಗ್ಬಿಡ್ತಾರೆ ಈಗ ನಾನು ಒಳಗಡೆಯಿಂದ ಬಾಗಿಲು ಲಾಕ್ ಮಾಡ್ಬಿಟ್ಟಿದ್ದೀನಿ ನೋಡಿ ಯಾರು ಡೋರ್ ಓಪನ್ ಮಾಡಬೇಡಿ ಮೊಬೈಲ್ ಕೂಡ ಪಿಕ್ ಮಾಡಬೇಡಿ ಬೆಳಗ್ಗೆನೂ ಅಷ್ಟೇ ಅವ್ರನ್ನ ಯಾರು ಏನೂ ಕೇಳ್ಬೇಡಿ ಗೊತ್ತಾಯ್ತಾ ಕಾರ್ ಬಂತು ಅನ್ಸುತ್ತೆ ಹಾರನ್ ಆಗ್ತಾರೆ ಎಲ್ಲ ನಿಮ್ ರೂಮ್ ಕೊರಡಿ ಶ್ರೀ ಇನ್ನೂ ಏನ್ ಮುಖ ನೋಡ್ತಾ ಇದ್ರ ಬನ್ರಿ ಬನ್ರಿ ಕೊಡಿ ಡೋರ್ ಓಪನ್ ಆಗ್ತಲ್ಲ ಹೋಗ್ತಾ ನಾವೇ ಲಾಕ್ ಮಾಡ್ಕೊಂಡು ಹೋಗಿದ್ವಲ್ಲ ಎಲ್ಲಿ ಕೊಡು ಬಹುಶಃ ನಾವು ಹೊರಗಡೆ ಹೋಗಿರೋದು ಗೊತ್ತಿಲ್ಲದೆ ಯಾರೋ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಇದ್ರು ಇರಬಹುದು ಇರು ಅಮ್ಮ ಅತ್ತೆ ಕನಕ ಇರು ಫೋನ್ ಮಾಡಿ ನೋಡೋಣ ಮಾಡ್ತಿಲ್ಲ ಏನಿದು ಒಬ್ರು ಪಿಕ್ ಮಾಡ್ತಿಲ್ವಲ್ಲ ಎಲ್ರಿಗೂ ಅಷ್ಟೊಂದು ಗಾರ್ಡನ್ ಇದ್ರೇನಾ ಸುಮ್ಮನೆ ನಮ್ಮಿಂದ ಅವ್ರಿಗೆಲ್ಲ ತೊಂದ್ರೆ ಹಾಗಲ್ಲ ಕನಕ ಎಲ್ರು ಈಗ ಮಲಗಿದ್ರೆ ಬಾಳಿ ಹೊಡೆದು ಎಲ್ಲ ದೋಚ್ಕೊಳೋದು ಯಾರಿಗೂ ಗೊತ್ತಾಗಲ್ವಲ್ಲ ಅದೆಲ್ಲ ಇರ್ಲಿ ಈಗ ನಾವೇನ್ ಮಾಡೋದು ಇನ್ನೇನು ಮತ್ತೆ ಪ್ರಯತ್ನ ಮಾಡೋದಷ್ಟೇ ಅಮ್ಮ ಶ್ರೀಕಾಂತ್ ಪ್ರಿಯಾ ಪ್ರಿಯಾ ಅಮ್ಮ ಅಮ್ಮ ಇನ್ನು ನನ್ನ ಕೆಲಸ ಇರೋಕ್ಕಾಗಲ್ಲ ನಾನು ಫೋನ್ ರಿಸೀವ್ ಮಾಡ್ತೀನಿ ಶ್ರೀ ನಿಮ್ಮ ಪಾಡಿಗೆ ನೀವು ತೆಪ್ಪಗೆ ಮಲ್ಕೊಳ್ಳಿ ಯಾಕ ತಲೆ ಕೆಡಿಸ್ಕೋತೀರಾ ಪ್ರಿಯಾ ಅಣ್ಣ ಅಜ್ಜೆ ಬಾಗಿಲಲ್ಲಿ ನಿಂತಿದ್ದಾರೆ ಒಂದೇ ಸಮ ಕಾಲ್ ಮಾಡ್ತಾ ಇದಾರೆ ಬಾಗಿಲು ತಟ್ತಾ ಇದ್ದಾರೆ ಇದ್ರೆ ಅದ್ರ ಹೇಗೆ ಬರುತ್ತೆ ಮಲ್ಕೋತಾದ್ರೆ ಹೇಗೆ ಪ್ರಿಯಾ ನೋಡಿ ಶ್ರೀ ನನ್ನ ಹೆಡ್ಸೆಟ್ ಕೊಡ್ತೀನಿ ಆರಾಮಾಗಿ ಸಾಂಗ್ ಕೇಳ್ತಾ ಮಲ್ಕೊಳ್ಳಿ ನಿಮ್ಮ ಅಣ್ಣ ಅದಕ್ಕೆ ಕಾಟನವರೆಲ್ಲ ನೆಮ್ಮದಿಯಾಗಿ ಮಲ್ಕೋಬಹುದು ಎಂತ ಮಾತಾಡ್ತಾ ಇದೆಯಾ ಪ್ರಿಯಾ ಅವ್ರು ಅರ್ಧ ರಾತ್ರಿಯಲ್ಲಿ ಆ ಚಳಿಲಿ ಒದ್ದಾಡ್ತಾ ಇದ್ರೆ ನಾವು ಇಲ್ಲಿ ಬೆಚ್ಚಗೆ ಮಲ್ಕೊಳ್ಳೋದ ಮನುಷ್ಯತ್ವ ಅಂತಾರ ಅದಕ್ಕೆ ನೋ ನಾನು ಈಗ ಹೋಗಿ ಬಾಗಿಲು ತೆಗಿತೀನಿ ನೋ ಶ್ರೀ ನೀ ಹೋಗಿ ಬಾಗಿಲು ತೆಗಿ ಕೂಡ್ದು ಇದೆಂತ ವಿಚಿತ್ರ ಹಠ ಪ್ರಿಯ ಬಾಗಿಲು ತೆಗಿದಿಲ್ಲ ಅಂದ್ರೆ ಅವ್ರು ಮಲಗೋದಾದ್ರೂ ಎಲ್ಲಿ ಅದು ಅವ್ರ ಹಣೆ ಬರ ಅದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಪ್ರಿಯಾ ನಿಂದ ಯಾಕೋ ಅತಿ ಆಯ್ತು ಅವ್ರಿಗೆ ಹೊರಗಡೆ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ ಅವ್ರನ್ನ ನಿರ್ಬಂಧಿಸೋಕೆ ನಾವ್ಯಾರು ನೋಡಿ ಶ್ರೀ
ಅವ್ರ ಬಿಹೇವಿಯರ್ ಎಲ್ಲರ ತರ ನಾರ್ಮಲ್ ಆಗಿದ್ರೆ ನಾವ್ಯಾಕ ಅವ್ರನ್ನ ತಡಿತಾ ಇದ್ವಿ? ಅವ್ರು ನೋಡಿದ್ರೆ ಮಾಟ ಮಂತ್ರ ಮಣ್ಣು ಮಸಿ ಅಂತ ಸ್ಮಶಾನದಿಂದ ಬೇರೆ ಬಂದಿರ್ತಾರೆ. ಈಗ ಅವ್ರನ್ನ ಎದುರುಗೊಳ್ಳೋದೇ ಡೇಂಜರ್ ಗೊತ್ತಾ? ಯಾ ಏನ್ ಮಾತು ಅಂತ ಆಡ್ತಾರೆ? ಹೌದು, ನಾನು ಅತ್ತೆಗೆಲ್ಲ ಹೇಳಿದ್ದೀನಿ, ಅದೇ ಪೂರ್ಣ ನಿಮ್ಗೆ ಹೇಳ್ಬೇಕಿಲ್ಲ, ಸುಮ್ನೆ ಮಲ್ಕೊಳ್ಳಿ. ನೋ, ನನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಏನ್ ಬೇಕಾದ್ರೂ ಆಗ್ಲಿ, ನಾನು ಹೋಗಿ ಬಾಗಿಲು ತೆಗಿತೀನಿ. ಶ್ರೀ, ನನ್ ಮೇಲೆ ಆಣೆ. ಅವ್ರು ನೋಡಿದ್ರೆ ಮಾಟ ಮಂತ್ರ ಮಣ್ಣು ಮಸಿ ಅಂತ ಸ್ಮಶಾನದಿಂದ ಬೇರೆ ಬಂದಿರ್ತಾರೆ. ಈಗ ಅವ್ರನ್ನ ಎದುರುಗೊಳ್ಳೋದೇ ಡೇಂಜರ್ ಗೊತ್ತಾ? ಯಾ ಏನ್ ಮಾತು ಅಂತ ಆಡ್ತಾರೆ? ಹೌದು, ನಾನು ಅತ್ತೆಗೆಲ್ಲ ಹೇಳಿದ್ದೀನಿ, ಅದೇ ಪೂರ್ಣ ನಿಮ್ಗೆ ಹೇಳ್ಬೇಕಿಲ್ಲ, ಸುಮ್ನೆ ಮಲ್ಕೊಳ್ಳಿ. ನೋ, ನನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಏನ್ ಬೇಕಾದ್ರೂ ಆಗ್ಲಿ, ನಾನು ಹೋಗಿ ಬಾಗಿಲು ತೆಗಿತೀನಿ. ಶ್ರೀ, ನನ್ ಮೇಲೆ ಆಣೆ. ನನ್ ಕೈ ಕಟ್ಟಾಕ್ಬಿಟ್ಟಿಯಲ್ಲ ಪ್ರಿಯಾ, ಇಡೀ ರಾತ್ರಿ ಅವ್ರು ಹೊರಗೆ ಹೇಗಿರ್ತಾರೆ ನೋಡಿ. ಶ್ರೀ, ನಿಮ್ ಪಾಡಿಗೆ ನೀವು ಮಲ್ಕೊಳ್ಳಿ, ಇದು ನಿಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ಬೇಕು. ಪ್ರಪಂಚದಲ್ಲಿ ಎಲ್ಲರೂ ನಮ್ ತರನೇ ಮನೆ ಒಳಗ್ ಬೆಚ್ಚಗೆ ಹೊತ್ಕೊಂಡು ಮಲಗ್ತಿದಾರ. ಕೋಟ್ಯಾಂತರ ಜನ ಮಕ್ಕಳಿಗೆ ತಲೆ ಮೇಲೆ ಸೂರಲ್ಲ, ಬಿಸಿಲು ಗಾಳಿ ಮಳೆ ಅಂದೆ ರಸ್ತೆ ಬದಿಲು ಇಲ್ಲ ಹಾಳು ಮಂಟಪದಲ್ಲು ಎಲ್ಲಂದ್ರಲ್ಲಿ ಮಲಗ್ತಿಲ್ವ? ಅದು ಅವ್ರವ್ರ ಕರ್ಮ. ಅದು ಕರ್ಮ ಅಲ್ಲ ರೀ, ಸೃಷ್ಟಿಯ ಮರ್ಮ. ಯಾವ ಸೌಕರ್ಯ ಇಲ್ಲದೆ ಇದ್ರು ಅವರೆಲ್ಲ ಕಣ್ ತುಂಬ ನಿದ್ದೆ ಮಾಡ್ತಾರೆ, ಯಾಕೆ ಹೇಳಿ ನೋಡಿ. ನಮ್ಮ ರೂಮಲ್ಲಿ ನಾವು ಮಾಡ್ಕೊಂಡು ಚಿಕ್ಕ ದೀಪ ಇರುತ್ತೆ, ಆದ್ರೆ ಅವ್ರಿಗೆ ಅಲ್ಲೋಡಿ, ಅವ್ರಿಗೆ ತಂಬರ್ಲು ಕೊಡೋ ಪೂರ್ಣ ಚಂದ್ರ ಇರ್ತಾನೆ. ನಮಗೆ ಎ ಸಿ ಇಲ್ಲ ಅಂದ್ರೆ ನಿದ್ದೆನೆ ಬರಲ್ಲ, ಆದ್ರೆ ಬಯಲಲ್ಲಿ ಮಲ್ಗೋ ಜನಕ್ಕೆ ತಂಪಾಗಿ ಬೀಸೋ ಗಾಳಿನೇ ಎ ಸಿ. ನಮಗ್ ಮೆತ್ತಗಿರೋ ಹಾಸಿಗೆ ರತ್ನ ಕಂಬಳಿ ಇಲ್ಲದೆ ಹೋದ್ರೆ ಏನೋ ಒದ್ದಾಟ, ಆದ್ರೆ ಈ ಜನಕ್ಕೆ ಇಡೀ ಭೂಮಿನೇ ಹಾಸಿಗೆ, ಆಕಾಶನೇ ಹೊದ್ಕೆ. ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಯಾವುದು ಕಷ್ಟ ಅಲ್ಲ ರೀ. ಇದೆಲ್ಲ ಬರೀ ಕೇಳೋದಕ್ ಮಾತ್ರ ಚೆನ್ನ, ಆದ್ರೆ ಒಂದ್ ಹಂತದ ಬದುಕು ನಡೆಸಿರೋರು ಈ ರೀತಿ ಬೀದಿಲಿ ಮಂಟಪದಲ್ಲಿ ಮಲ್ಗಕ್ ಹೇಗ್ ಸಾಧ್ಯ ಕನಕ? ನಾವ್ ಎಲ್ಲದಕ್ಕೂ ನಮ್ಮ ಮನಸ್ಸನ್ನ ಸಿದ್ಧ ಮಾಡ್ಕೋಬೇಕು ರೀ. ಬೆಟ್ಟದ ತುದಿಯಲ್ಲಿ ಬೆಳೆದ ವೃಕ್ಷಗಳಿಗೆ ಕಟ್ಟೆಯ ಕಟ್ಟಿ ನೀರೆರೆದವರಾರು? ಕಲ್ಲಿನೊಳು ಹುಟ್ಟಿರುವ ಕ್ರಿಮಿಕೀಟಗಳಿಗೆ ಅಲ್ಲೇ ಆಹಾರವನ್ನು ತಂದಿತ್ತವರಾರು? ಎಲ್ಲರಲ್ಲೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತ ಕನಕದಾಸರೇ ಹೇಳಿಲ್ವಾ? ಕನಕ, ಏನೆಲ್ಲ ತಿಳ್ಕೊಂಡಿದ್ದ ನೀನು? ಆ, ನನ್ನ ಸ್ನೇಹಿತ ಒಬ್ಬ ಹೇಳ್ತಿದ್ದ, ಹೆಂಡತಿ ಕವಿ ಆದ್ರೆ ಅವಳ ಮಾತು ಇನ್ನಷ್ಟು ಸವಿಯಾಗಿರುತ್ತೆ ಅಂತ. ರೀ, ತುಂಬಾ ಜನ ಹೆಂಡತಿ ಅಂದ್ರೆ ಕವಿ ಅಂದ್ಕೊಂಡಿರಲ್ಲ, ತಾವು ಹೇಳಿದ್ದನ್ನ ಕೇಳೋ ಕಿವಿ ಅಂದ್ಕೊಂಡಿರ್ತಾರೆ. ನೀನ್ ಎಷ್ಟ್ ಚೆನ್ನಾಗಿ ಮಾತಾಡ್ತೆ ಕನಕ. ಆ, ನನ್ಗೀಗ ಅನ್ಸ್ತಿದೆ ನಿನ್ ಮುಖಾನೆ ಆ ಪೂರ್ಣ ಚಂದ್ರನಿಗೆ ಸರಿಸಾಟಿಯಾಗಿ ಬೆಳಗ್ತಿದೆ ಅಂತ. ಈ ಬಾಗಿಲು ಮುಚ್ಚಿದ್ರಿಂದ ಒಂದು ಹೊಸ ಅನುಭವದ ಅನುಪಮ ಸೌಂದರ್ಯದ ಬಾಗಿಲು ತನಗ್ತಾನೆ ತೆರೀತು. ತುಂಬಾ ಹೊತ್ತಾಗಿದೆ, ಮಲ್ಗು ಕನಕ.